ನಿಮ್ಮ ಸಂಘದ ಒಂದು ಪರಿಚಯ ಮಾಡ್ಕೊಡಿ. ಇಲ್ಲೇನ್ ಏನು ಕಲ್ತಿದ್ರಿ, ಏನು ಉದ್ದೇಶದಿಂದ ಬಂದಿದ್ರಿ, ಏನರ ಫ್ಲಾಗ್ ಎಲ್ಲ ಗೊತ್ತಾಗ್ತಾ ಇಲ್ಲ. ಸೋ ಯಾವ ಒಂದು ಉದ್ದೇಶದಿಂದ ಇಷ್ಟೊಂದು ರೈತರೆಲ್ಲ ಸಂಪರ್ಕ ಮಾಡಿದ್ರಲ್ವಾ, ಯಾವ ಉದ್ದೇಶದಿಂದ ಈ ಒಂದು ಮೀಟಿಂಗ್ ಮಾಡ್ತಾ ಇದ್ರಿ ನೀವು? ಭಾರತೀಯ ಕಿಸಾನ್ ಸಂಘ ಒಂದು ರಾಷ್ಟ್ರೀಯ ಸಂಘಟನೆ. ಓಕೆ ಸರ್. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರತಕ್ಕಂತ ಸಂಘಟನೆ. ಓಕೆ. ಅದರ ಸಲುವಾಗಿ ಇವತ್ತು ನಮ್ಮ ಅಖಿಲ ಭಾರತದ ಯೋಜನೆಯಂತೆ, ಅಖಿಲ ಭಾರತ ಅಂದ್ರೆ ರಾಷ್ಟ್ರೀಯ ಕಾರ್ಯದರ್ಶಿಗಳ ಪ್ರವಾಸ, ಅದರ ನಿಮಿತ್ತವಾಗಿ ನಾವು ಮೂರು ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಈ ಮೂರು ಜಿಲ್ಲೆಯ ತಾಲೂಕು ಜಿಲ್ಲಾ ಅಧ್ಯಕ್ಷರುಗಳು ಸಭೆ ಇವತ್ತು ಸೇರಿದೆ. ಈ ಒಂದು ಮೂರು ವರ್ಷಗಳ ಯೋಜನೆ ಅಂದ್ರೆ ಈ ಮೂರು ವರ್ಷದಲ್ಲಿ ನಮ್ಮ ಸಂಘಟನೆಯ ಕಾರ್ಯವನ್ನು ಗ್ರಾಮ ಮಟ್ಟಕ್ಕೆ ನಮ್ಮದು ಗ್ರಾಮ ಸಮಿತಿಯಿಂದ ಶುರುವಾಗದು, ಹಾಗಾಗಿ ಎಲ್ಲ ಗ್ರಾಮಗಳಿಗೂ ತಲುಪುವಂತ ಒಂದು ವ್ಯವಸ್ಥೆ ಆಗಬೇಕು. ಆ ದೃಷ್ಟಿಯಲ್ಲಿ ಏನು ಮಾಡಬೇಕು ಅನ್ನುವಂಥ ಚಿಂತನೆ, ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು, ಮತ್ತು ರೈತರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ಎಲ್ಲಿ ರೈತರಿಗೆ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯ ಸಿಗಬೇಕು, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಇತ್ಯಾದಿ. ಮತ್ತು ನಮ್ಮ ಸಂಘಟನೆ ಮೂರು ರೀತಿ ಇದೆ. ಒಂದು ರಚನಾತ್ಮಕವಾಗಿ ಈಗ ಸಾವಯವ ಕೃಷಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮದು ನಡೆಯುತ್ತೆ. ಅದಾದ ನಂತರ ಸಂಘಟನಾತ್ಮಕವಾಗಿ ಸಂಘಟನೆನೂ ಬೇಕಾಗುತ್ತೆ, ಸಂಘಟನೆ ಇಲ್ಲಾಂದರೆ ಯಾವುದೇ ಸಂಘಟನೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಸಂಘಟನಾತ್ಮಕ. ಇನ್ನೊಂದು ಆಂದೋಲನಾತ್ಮಕ, ಆಂದೋಲನಗಳು ರೂಪಿಸಿ. ಈ ಮೂರು ರೀತಿಯಲ್ಲಿ ಚಿಂತನೆಗಳಲ್ಲಿ ನಡೆದಿದೆ. ಈ ಮೂರು ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಚೆನ್ನಾಗಿ ಬೆಳೆಸಬೇಕನ್ನೋದು ದೃಷ್ಟಿಯಿಂದ ಚರ್ಚೆಗಳಾಗಿದೆ. ಆ ಚರ್ಚೆಗಳಿಗೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ ಉದ್ದೇಶ ಯಾವುದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ? ಮುಖ್ಯವಾಗಿ ಉದ್ದೇಶ ಒಂದು, ನಮ್ಮ ಸಂಘಟನೆ ಎಲ್ಲ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಗ್ರಾಮಗಳವರೆಗೂ ಹೋಗಬೇಕು, ಅದು ಒಂದನೇದು. ಎರಡನೇದು ಈಗ ಇರತಕ್ಕಂಥ ಪ್ರೆಸೆಂಟ್ ರೈತರಿಗಿರ್ತಕ್ಕಂಥ ಸಮಸ್ಯೆಗಳು, ಹಾಲಿನ ಸಮಸ್ಯೆ ಇರ್ಬೋದು, ಮತ್ತು ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಅದಲ್ಲದೆ ಇಲಾಖೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ರೈತರಿಗೆ ಜಾಗೃತಿ ಮೂಡಿಸುವಂಥದ್ದು. ಸರ್ಕಾರದ ಸೌಲಭ್ಯಗಳು ನೇರ ರೈತನಿಗೆ ಸಿಗಬೇಕು, ಆ ದೃಷ್ಟಿಯಲ್ಲಿ ಒಂದಷ್ಟು ಯೋಚನೆಗಳು ಚಿಂತನೆಗಳು ನಡೀತಾ ಇದೆ. ಈಗಿನ ಬೆಳೆ ಪರಿಹಾರ ರೈತರ ಒಂದು ಇದು ಒಂದು ನೀರು ನೀರಿನಲ್ಲಿ ಅನಾಹುತ ಆಗಿದೆ, ಆ ಉದ್ದೇಶಕ್ಕೆ ರೈತರಿಗೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಮೂರು ಜಿಲ್ಲೆಯಲ್ಲಿ ಅನಾಹುತಗಳನ್ನು ನೋಡಿ ಸೃಷ್ಟಿಯನ್ನು ಮಾಡಿ ಆ ರೈತರಿಗೆ ನ್ಯಾಯವನ್ನು ಒದಗಿಸುವುದಕ್ಕೆ ಒಂದು ಈ ಒಂದು ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಕುಮಾರ್ ಅಂತ ಹೇಳಿ. ಭಾರತೀಯ ಕಿಸಾನ್ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ, ಥ್ಯಾಂಕ್ ಯು. ಪ್ರಾಂತ ಸಂಘಟಕ. ಓಕೆ ಓಕೆ, ಥ್ಯಾಂಕ್ ಯು. ಘೋಷಣೆ ಕೂಡ್ರಿ. ಭಾರತ್ ಮಾತಾ ಕಿ ಜೈ, ಭಗವಾನ್ ಬಲರಾಮ್ ಕಿ ಜೈ, ಗೋ ಮಾತಾ ಕಿ ಜೈ, ಭೂ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ. ಈ ಒಂದು ಭಾರತೀಯ ಕಿಸಾನ್ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಒಂದು ಭಕ್ತಿಗೀತೆ ಮುಖಾಂತರ ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ, ಸಮರ್ಪಣೆ ಮಾಡೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ವಿಘ್ನ ದೇವಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ವಿಘ್ನ ದೇವಗೆ ನಮಿಸೋಣ. ಕರಿಮುಖ ಗಣಪತಿಯ ಬೇಡೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ಕೊಡು ನೀ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಕೈಯನ್ನು ಮುಗಿಯೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಕೈಯನ್ನು ಮುಗಿಯೋಣ. ನಮಿಸೋಣ. ಶಿವಮೊಗ್ಗ ಜಿಲ್ಲೆ ಕೃಷಿಕರು ನಾರಾಯಣ ಸ್ವಾಮೀಜಿಯವರು, ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಐದು ರಾಜ್ಯಗಳಲ್ಲಿ ಮಹಿಳಾ ಕಾರ್ಯಗಳನ್ನು ಗಮನಿಸುತ್ತಾ ಇರ್ತಾರೆ ಹಾಗೂ
ದೇಶೀಯ ಬೀಜಗಳ ಸಂರಕ್ಷಣೆ ಹಾಗೂ ಸಂಗ್ರಹದ ವಿಷಯವಾಗಿ ಭಾರತ ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಹಾಗೂ ರಾಷ್ಟ್ರೀಯ ಯೋಗ ಪಟುಗಳು ಕೂಡ ಆಗಿದ್ದಾರೆ. ನಮ್ಮ ಪ್ರಾಂತೀಯ ಮಹಿಳಾ ಕಾರ್ಯಕ್ರಮ ಸದಸ್ಯರು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವರು ಅವರು ಕೂಡ ಈ ಒಂದು ನೈಸರ್ಗಿಕವಾಗಿ ಸಾವಯವ ಎಣ್ಣೆಯನ್ನು ತೆಗೆದುಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಹಾಗೂ ಹಕ್ಕಿ ಗಿರಣಿ ಮಾಲೀಕರು ಮತ್ತು ಸಿನಿಮಾ ಸೀರಿಯಲ್ ನಿರ್ಮಾಪಕರು ಇಟಿಪಿಎಲ್ ಸಾಫ್ಟ್ವೇರ್ ಕಂಪನಿಯ ಮಾಲೀಕರು ವಸಂತಮ್ಮನವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಾವಯವ ಕೃಷಿಕರು. ನಾವು ಸೇನಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಒಂದು ಕಂಪನಿ 2018ರಲ್ಲಿ ಶುರು ಮಾಡ್ಕೊಂಡಿದ್ವಿ. ಗಾಣದನ್ನೇ ತಯಾರು ಮಾಡ್ತಾ ಇದ್ವಿ ಮತ್ತೆ ಅದ್ರ ಜೊತೆ ಸೋಪ್ ಈ ತರ ಎಲ್ಲ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ನಾನು ನೋಡಿದ್ರೆ ಸಂಘ ಅಂತ ಹೋಗ್ತಾ ಇದ್ದೀವಿ ಅಂದ್ರೆ ಏನ್ ಮಾಡ್ತಾ ಇದ್ವಿ ಅದೋಗಿ ಅಂತೇಳಿ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅವಾಗ ಗೊತ್ತಾಯ್ತು ಸಂಘಟನೆ ನನಗೆ ತುಂಬಾ ಇಷ್ಟ ಆಯ್ತು. ರೈತರು ಎಷ್ಟು ಒಗ್ಗೂಡಿಸ್ಕೊಂಡು ಮಾಡ್ತಾ ಇದಾರಲ್ವಾ ಅಂತೇಳಿ ಸೊ ಅವಾಗ ನಾನು ಸೇರ್ಕೊಂಡಿದ್ದು. ಚಿತ್ರದುರ್ಗ ನಡೆದಾಗ ನನ್ನ ಜ್ಞಾನೇಶನ್ ಅವರು ಪ್ರಮುಖ ಜಿಲ್ಲಾ ಚಿತ್ರದುರ್ಗ ಭಾರತೀಯ ಕಿಸಾನ್ ಸಂಘದ ಸಂಚಾಲಕರು ಕಾರ್ಯದರ್ಶಿಗಳು ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ರೈತರು ಹೆಚ್ಚಿನದಾಗಿ ಭಾಗವಹಿಸಿ ಸಂಘದ ಒಂದು ಧ್ಯೇಯೋದ್ದೇಶಗಳನ್ನು ಗುರಿಗಳನ್ನು ಅದರ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗಿಯಾಗಿ ಸಹಕಾರ ನಾನು ಭಾರತೀಯ ಕಿಸಾನ್ ಸಂಘಕ್ಕೆ ಕಾರಣಕ್ಕೆ ಒಂದು ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ ನಾನು ಒಂದು ಕಂಪ್ಯೂಟರ್ಸಿಗೆ ಬಿದ್ದಿದ್ದೆ ಕೆಇಬಿನಲ್ಲಿ. ಅದನ್ನ ಹೇಳ್ಬೇಕಾಗುತ್ತೆ ಈ ಒಂದು ಸನ್ನಿವೇಶದಲ್ಲಿ ನಾನು ಅದ್ ಹೇಳಿದ್ರೆ ಎಲ್ಲರೂ ನಾವು ಅದು ಕೆಲಸ ಮಾಡ್ಬೋದಲ್ಲ ಇದರಲ್ಲಿ ಇರೋದ್ರ ವಿಚಾರ ಇರುತ್ತೆ ಕೇಳ್ತಾ ಇದ್ದೀನಿ. ರೈತರು ರೈತರಾಗಿದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಕರೆಂಟ್ ಹೋಗೈತೆ ಅಂತಂದ್ರೆ ಬೇಗ ಬರದೆ ಏನಾರು ಮಾಡಿ ಫಸ್ಟ್ ಕರೆಂಟ್ ತಗೋಬೇಕು ರೆಡಿ ಮಾಡ್ಬೇಕು ಅಂತ. ಅವತ್ತಿನ ಕಾಲದಾಗ 2009-10ರಲ್ಲಿ ನಮ್ಗೆ ಲೈನ್ಮೆನ್ಗಳಿರ್ಲಿಲ್ಲ. ಲೈನ್ಮೆನ್ಗಳದು ಭಾಳ ಇವಾಗ ಭಾಳ ಲೈನ್ಮೆನ್ಗಳು ಹಾಕ್ಬಿಟ್ಟಾರೆ. ಯಾವತ್ತಿನ ಕಾಲದಲ್ಲಿ ಲೈನ್ಮೆನ್ಗಳು ಇರಲಿಲ್ಲ ಎಲ್ಲೂ ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಲೈನ್ಮೆನ್ಗಳು ಇರಲಿಲ್ಲ. ನಾವೇ ಹೋಗ್ಬೇಕಾಯ್ತು ಪ್ರದೇಶದಲ್ಲಿ ನಾವಿದ್ದಾಗ ಏನಾಯ್ತಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಸುಟ್ಟಿತ್ತು. ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ನಾವೇನು ಮಾಡಿದ್ವಿ ಅದನ್ನ ತಗೊಂಡೋಗೋದಕ್ಕೆ ಎಸ್ಒ ಫೋನ್ ಮಾಡಿದ್ವಿ. ಆಯ್ತು ಬಿಚ್ಕೊಂಡು ತಗೊಂಡೋಗ್ರಿ ಅಂತ ಹೇಳಿದ್ರು. ನೋಡಿ ಅವ್ರು ಯಾವ ರೀತಿ ಸಿಗಿ ಹಾಕ್ತಾರೆ ಮತ್ತೆ ಅವ್ರು ನಮಗೆ ಸಿಗಾಕ್ಸ್ಕೊಂತಾರೆ ಅನ್ನೋ ವಿಚಾರದಲ್ಲಿ ಆ ಸಿಗಾಕ್ಸ್ಕೊಂಡ ವಿಚಾರದಲ್ಲಿ ನಾನು ನಾವೇನು ಮಾಡಿದ್ವಿ ನಾನು ನಮ್ದೊಂದು ತಗೊಂಡೋದ್ವಿ. ಅವತ್ತು ನಾವೇ ಹೋಗಿ ದುಡ್ಡು ಚಟುವಟಿಕೆಗಳಿಗೆ ಕಿಸಾನ್ ಸಂಘಕ್ಕೆ ಬಂದ್ಮೇಲೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಈ ವೇದಿಕೆ ಮೂಲಕ ನಾನು ಮಾಡೋ ಚಟುವಟಿಕೆ ವೇದಿಕೆ ಮೂಲಕ ಮಾಡಿದಾಗ ತುಂಬಾ ಪರಿಣಾಮಕಾರಿಯಾಗಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ನಂಗೆ ಸಂಘಟನೆ ಬಂದು ತುಂಬಾ ಖುಷಿ ಆಗಿದೆ. ಸ್ಟಾರ್ಟಿಂಗ್ ಬಂದಾಗ ನನಗೆ ಜವಾಬ್ದಾರಿ ಕಾಂಡದಲ್ಲಿ ಮಹಿಳಾ ಸದಸ್ಯೆಯಾಗಿ ಜವಾಬ್ದಾರಿ ಕೊಟ್ಟಾಗ ನಾನು ಹೇಗೆ ನಿಭಾಯಿಸ್ತೇನೋ ಅನ್ನೋ ಒಂದು ಸಂಶಯ ಇತ್ತು. ಎಲ್ಲರ ಸಪೋರ್ಟಿಂದ ತುಂಬಾ ಎಲ್ಲಾ ಕಡೆ ಕೂಡ ಮಹಿಳೆಯನ್ನ ಒಗ್ಗೂಡಿಸ್ತಾ ಇದ್ದೀನಿ. ಇದೇ ರೀತಿ ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೇನೆ. ಸ್ವಯಂ ಉನ್ನತಿಯ ಮಾರ್ಗವು ನಮ್ಮದು. ಸ್ವಯಂ ಉನ್ನತಿಯ ಮಾರ್ಗವು ನಮ್ಮದು. ಇದುವೇ ನಮ್ಮಯ ಜೀವನ ರಥವು. ಪ್ರತಿ ರೈತನು ನಾಯಕ ನಮ್ಮ. ನಾಮವೇ ನಮ್ಮ ತೀರ್ಥಕ್ಷೇತ್ರ. ಸಕ್ರಿಯ ಶಿಕ್ಷಿತ ಕಾರ್ಯಕರ್ತರೆ ಸಂಘಟನೆಯ ಬಲ ಆಧಾರ. ಸಂಘಟನೆಯ ಬಲ ಆಧಾರ. ನಮ್ಮಯ ಪರಿವಾರ. ಭಾರತೀಯ ಕಿಸಾನ್ ಸಂಘದ ಒಂದು ಕಾರ್ಯಕ್ರಮ ಈ ಒಂದು ಸಮೃದ್ಧೀಕರಣ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿದೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರೈತ ಬಾಂಧವರೇ, ಧನ್ಯವಾದಗಳು. ಶುಭ ದಿನ.